ಸಚಿವ ನಾರಾಯಣಗೌಡ ಅವರ ಕಾಂಗ್ರೆಸ್ ಸೇರ್ಪಡೆಗೆ ಕಾರ್ಯಕರ್ತರು ಆರಂಭದಲ್ಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಾಯಣಗೌಡಗೆ ಟಿಕೆಟ್ ತಗೊಂಡ್ರೆ ನೀವು ಹೆಂಗಸ್ರ ಅಂತ ಪ್ರಶ್ನೆ ಮಾಡಿದ್ರ ಮುಖಾಂತರ ಹೋಗಿ ಕೈಗೆ ಬಳೆ ತೊಡ್ಕೊಳ್ಳಿ ಅನ್ನೋ ಅಲ್ಲಿವರೆಗೂ ಕೂಡ ಮಾತಾಡಿದ್ದಾರೆ. ನಾರಾಯಣಗೌಡ ಟಿಕೆಟ್ ತಗೊಂಡ್ರೆ ನೀವೇನು ಹೆಣ್ಮಕ್ಳ ಹೆಂಗಸ್ರ ಒಬ್ಬ ಕೈಗೆ ಬಳೆ ತೊಡ್ಕೊಳ್ಳಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದು KR Petiಯಲ್ಲಿ ಕಾರ್ಯಕರ್ತರು ಅಕ್ಷರಶಃ ಸಿಡ್ದಿದ್ದಾರೆ. ಕಾಂಗ್ರೆಸ್ನ ಫ್ಲೆಕ್ಸ್ ಮತ್ತು ಬಂಟಿಂಗ್ಸ್ ಬಾವುಟಕ್ಕೆ ಬೆಂಕಿಯನ್ನ ಹಾಕೋ ಮಟ್ಟಕ್ಕೂ ಕೂಡ ಹೋಗಿದ್ರು. ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಕಾರ್ಯಕರ್ತರು ಆರಂಭದಲ್ಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ JDSನಿಂದ BJPಯಲ್ಲಿ ಸಚಿವರು ಇದೀಗ ಅಲ್ಲಿ ತಮ್ಮ ಸ್ಥಾನಮಾನಗಳಿಗೆ ಏನೋ ಒಂದಷ್ಟು ಒಂದು ಜಗಳಾಗೋ ಒಳ ಮುನಿಸೋ ಏನೋ ಆಗಿ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಮಾತುಗಳೇ ಓಡಾಡ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದಿದ್ದಾರೆ. ನಾರಾಯಣಗೌಡ ಅವ್ರಿಗೆ ಟಿಕೆಟ್ ಕೊಟ್ಟರೆ ನೀವುಗಳು ಬಳೆ ತೊಡ್ಕೊಳ್ಳಿ ಕೈಗೆ, ನೀವೇನು ಹೆಂಗಸ್ರ ಅಂತ ಹೇಳಿದ್ರ ಮುಖಾಂತರ ಅಲ್ಲಿದ್ದ ಕಾಂಗ್ರೆಸ್ನ ಫ್ಲೆಕ್ಸು ಬಂಟಿಂಗ್ಸ್ ಹಾಗೆ ಬಾವುಟ ಇವೆಲ್ಲವಕ್ಕೂ ಕೂಡ ಬೆಂಕಿ ಹಾಕೋದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೊಡಬೇಡಿ, ನೀವು ಕೊಟ್ಟರೆ ನಾವು ಅಲ್ಲಿಗೆ ಸಪೋರ್ಟ್ ಮಾಡಲ್ಲ ಅಂತ. ಇದು ಕಾಂಗ್ರೆಸ್ ಕಾರ್ಯಕರ್ತರು ಸಿಡ್ದದ್ದಿರುವ ಪರಿ, ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಆರಂಭದಲ್ಲಿ ವಿಘ್ನ ಎದುರಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಅಕ್ಷರಶಃ ಈಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಡೋದು ಅಂದರೆ ನೀವುಗಳೇನು ಮಾಡ್ತಾ ಇದ್ದೀರಿ, ಹಾಗಾದರೆ ನೀವೇನು ಹೆಂಗಸ್ರ ಲೈಕ್ ಬಳೆ ತೊಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅವರ ಆಕ್ರೋಶ ಅಷ್ಟಕ್ಕೆ ಬರೀ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅಲ್ಲಿದ್ದ ಫ್ಲೆಕ್ಸ್ಗಳನ್ನು ಹರಿದಾಕಿದ್ರು, ಬಾವುಟಕ್ಕೆ ಕಾಂಗ್ರೆಸ್ ಬಾವುಟಕ್ಕೆ ಬೆಂಕಿ ಹಾಕೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವ್ರನ್ನ ಸೇರಿಸ್ಕೊಂಡ್ರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ನಾವಂತೂ ಸಪೋರ್ಟ್ ಮಾಡಲ್ಲ ಅನ್ನೋದನ್ನು ಆರಂಭದಲ್ಲೇ ತೋರಿಸಿದ್ದಾರೆ. ಸೊ ಈಗ ಮುಂದಕ್ಕಿದು ಯಾವ ರೀತಿಯ ನಡೆ ಆಗಿರುತ್ತೆ ಕಾದ್ನು. ಅದ್ಯಾರು ಕರ್ಕೊಂಡ್ಬಂದು ಯಾರ ಜನ ಸೇರ್ಸ್ ಮಾಡ್ತೀರಿ ನೀವು ಲೀಡರ್ಗಳು ಅನ್ನಿಸ್ಕೊಂಡ್ರೆ ಕೂತಿರೋರು, ಅದ್ ಹೆಂಗ್ ಮಾಡ್ತೀರೋ ನಾವು ನೋಡ್ತೀವಿ. ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಅವರ ಕಾರಿಗೆ ಮೊಟ್ಟೆ ಕೂಡ ಎಸೆದಿದ್ದಾರೆ. KR Petiಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾರಿಗೆ ಮೊಟ್ಟೆ ಎಸೆಯಲಾಗಿದ್ದು, ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ತೀವ್ರ ಆಕ್ರೋಶವನ್ನು ಈ ರೀತಿಯಾಗೂ ಕೂಡ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ KR Petiಯಲ್ಲಿ ಕಾಂಗ್ರೆಸ್ನಲ್ಲಿ ಸಖತ್ ಹೈ ಡ್ರಾಮಾವೇ ಇವತ್ತು ನಡೆದೋಯ್ತು. ನಾರಾಯಣಗೌಡ ಕಾಂಗ್ರೆಸ್ಗೆ ಬಂದರೆ ನಾವು ಮಾತ್ರ ಸುಮ್ಮನಿರಲ್ಲ, ಅಲ್ಲಿರೋ 6 ಜನರಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ, ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಗೆಲ್ಸೋಕೆ ಮುಂದಾಗ್ತೀವಿ. ಆದರೆ ಇವರನ್ನೆಲ್ಲಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ, ಇವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ನಾವಂತೂ ಸಪೋರ್ಟ್ ಮಾಡೋದೇ ಇಲ್ಲ. ಹೀಗಂತ ಹೇಳೋದ್ರ ಮುಖಾಂತರ ಕೇವಲ ಬಾಯಿ ಮಾತಲ್ಲಿ ಅವರ ಆಕ್ರೋಶ ಸೀಮಿತವಾಗಿರಲಿಲ್ಲ. ಅಲ್ಲಿದ್ದ ಫ್ಲೆಕ್ಸು ಬ್ಯಾನರು ಇವೆಲ್ಲವನ್ನು ಕಾಂಗ್ರೆಸ್ ಬಾವುಟ ಇವೆಲ್ಲವನ್ನು ಕಿತ್ತು ನೆಲಕ್ಕೆ ಹಾಕಿ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಷ್ಟು ಮುಂದುವರೆದ ಭಾಗದಂತೆ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿರೋ ಸಿ ಡಿ ಗಂಗಾಧರ್ ಅವರ ಕಾರಿಗೂ ಕೂಡ ಮೊಟ್ಟೆ ಎಸೆಯೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವಿಪರೀತ ಆಕ್ರೋಶ ನಮ್ಮಲ್ಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೊರ ಹಾಕಿದ್ದಾರೆ. ಎಷ್ಟು ಸಲ ಸಭೆ ಮಾಡಿದೆ,
ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಆರಂಭದಲ್ಲಿ ಈ ಪರಿಯಾಗಿ ನಾರಾಯಣಗೌಡರ ಮೇಲೆ ವಿರೋಧ, ಆಕ್ರೋಶ ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ? ವಿದ್ಯಾ, ಹಲವು ವರ್ಷಗಳಿಂದಲೂ ಕೂಡ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರೋಧಿ ಅಂತಂದ್ರೆ ಅದು ನಾರಾಯಣಗೌಡರು. ಹಾಗೆ ಯಾಕೆಂದ್ರೆ ಹಿಂದೆ ಜೆ ಡಿ ಎಸ್ ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಇದೀಗ ಬಿ ಜೆ ಪಿಲಿ ಇದ್ದಂಥ ಸಂದರ್ಭದಲ್ಲಿ ವಿರೋಧಿ ಅಂತಂದ್ರೆ ಅದು ನಾರಾಯಣಗೌಡರು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ನಾರಾಯಣಗೌಡರಿಗೆ ಹಾವು ಮುಂಗುಸಿ ಇದ್ದಂಗೆ. ಯಾಕೆಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಇವರಿಬ್ಬರು ಮಧ್ಯೆಯೂ ಕೂಡ ಕ್ಷೇತ್ರದಲ್ಲಿ ಫೈಟ್ ನಡೀತಾ ಇದೆ. ಈ ಹೊತ್ತಿನಲ್ಲೇ ಕೂಡ ಕೆ ಸಿ ನಾರಾಯಣಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ನ ಮುಖಂಡರು ನಾರಾಯಣಗೌಡರನ್ನ ಸಂಪರ್ಕ ಮಾಡಿದ್ದಾರೆ ಅಂತಲೇ ಕೂಡ ಹೇಳಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅಂದ್ರೆ ತಮ್ಮಲ್ಲೇ ಕೂಡ ಮಾತಾಡ್ಕೊಳ್ತಾ ಇದ್ರು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇವತ್ತು ಪ್ರಜಾಧ್ವನಿ ಕಾರ್ಯಕ್ರಮ ಯಾತ್ರೆ ಏನಿತ್ತು ಆ ನಿಟ್ಟಿನಲ್ಲಿ ಕೂಡ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಈ ಸಭೆಯಲ್ಲಿ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಮತ್ತೆ ಕೆ ಬಿ ಚಂದ್ರಶೇಖರ್ ಇವರ ವಿರುದ್ಧವಾಗಿ ಈ ಒಂದು ಸಭೆಯಲ್ಲಿ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ನಾರಾಯಣಗೌಡರ ವಿರುದ್ಧವಾಗಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ, ನಾರಾಯಣಗೌಡರು ಕೂಡ ನಮ್ಮ ವಿರುದ್ಧ ಹೋರಾಟ ಮಾಡಿದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಲು ಕೂಡ ನಾರಾಯಣಗೌಡರು ಮುಂದಾಗಿದ್ರು. ಇದೀಗ ಅಂಥವರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅವರನ್ನು ಅಭ್ಯರ್ಥಿ ಮಾಡಿಕೊಳ್ಳುವುದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಯಾರು ಗಂಡಸರು ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಕೂಡ ಸಾಕಷ್ಟು ನಾಯಕರು ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ತನುಮನ ಧನ ಎಲ್ಲವನ್ನು ಅರ್ಪಿಸಿ ನಾವು ದುಡಿತೀವಿ. ಒಂದು ವೇಳೆ ನಾರಾಯಣಗೌಡರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡ್ತೀವಿ ಮತ್ತು ಅವರನ್ನು ಸೋಲಿಸಲು ಕೂಡ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಪ್ರಜಾಧ್ವನಿ ಕಾರ್ಯಕ್ರಮ ಏನು ಇದೇ ತಿಂಗಳ 13ನೇ ತಾರೀಕಿದೆ, ಆ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ನಾಯಕರು ಕೂಡ ನಾವು ಕಲ್ಲು ಹೊಡೆದು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಕೂಡ ಏನು ನಾಯಕರಿಗೆ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಲ್ಲದೆ ಕೂಡ ಸಭೆಯಲ್ಲಿ ಏನು ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ಗೆ ಬಳೆ ಕೊಟ್ಟು ನೀವ್ಯಾರು ಗಂಡಸಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಾದ ಬಳಿಕ ಈ ಒಂದು ಸಭೆಯಲ್ಲಿ ಆದಂಥ ಮುಜುಗರನ್ನು ತಪ್ಪಿಸ್ಕೊಂಡು ಮತ್ತೆ ಮನೆಗೆ ಹೋಗೋ ನಿಟ್ಟಲ್ಲೂ ಕೂಡ ಕಾರ್ಗೆ ಸಿ ಡಿ ಗಂಗಾಧರ್ ಬರ್ತಾರೆ. ಈ ವೇಳೆಯಲ್ಲೂ ಕೂಡ ಏನು ಕಾರ್ಯಕರ್ತರು ಕಾರಿನ ಗಾಜಿಗೆ ಮೊಟ್ಟೆ ಹೊಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದೇ ವೇಳೆ ಬಂಟಿಂಗ್ಸ್ ಮತ್ತೆ ಬ್ಯಾನರ್ ಮತ್ತೆ ಬಾವುಟಕ್ಕೆ ಕೂಡ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ವಿದ್ಯಾ, ಎಸ್, ಥ್ಯಾಂಕ್ ಯು ರೋಹಿತ್ ತಮ್ಮ ಮಾಹಿತಿಗೆ. ಸಹಜ, ಮುಂಚೆ ಜೆ ಡಿ ಎಸ್ ನಲ್ಲಿದ್ರು ಅವರು ಅವಾಗಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಸಚಿವ ನಾರಾಯಣಗೌಡರು ವಿರೋಧಿಯಾಗಿರ್ತಾರೆ, ಆ ನಂತರ ಬಿಜೆಪಿಗೆ ಹೋದ್ರು ಆಗ್ಲೂ ಕೂಡ ಎಲೆಕ್ಷನ್ ಟೈಮಲ್ಲಿ ಇವರು ಅವ್ರು ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ. ಈಗ ಅವರು ಈ ಪಕ್ಷಕ್ಕೆ ಬಂದು ಸೇರ್ಕೊಂಡ ತಕ್ಷಣ ಅವರಿಗೆ ಸರ್ ಅಂದ್ಕೊಂಡು ಸಲ ಮಾಡಿಕೊಂಡು ಅಥವಾ ಇನ್ನೇನು ಅವ್ರ ಪರವಾಗಿ ಕೆಲಸ ಮಾಡು, ಕ್ಯಾಂಪಸ್ ಮಾಡು, ಕ್ಯಾನ್ವರ್ಸ್ ಮಾಡು ಅಂದರೆ ಇವ್ರಿಗೂ ಕೂಡ ಮುಜುಗರ ಇರುತ್ತೆ. ಹೆಂಗಪ್ಪ ಇದು ಅಂತ ಆಕ್ರೋಶವನ್ನು ಈ ಪರಿಯಾಗಿ ಈಗ ಬೆಂಬಲಿಗರು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ, ಈಗೇನು ರೇಸ್ನಲ್ಲಿ 6 ಜನ ಇದ್ದಾರೆ, ಅದರಲ್ಲಿ ಇನ್ನೂ ಇಬ್ಬರಿಗೆ ಎಕ್ಸ್ಟ್ರಾ ಬೇಕಾದರೂ ಕಾಂಪಿಟೇಷನ್ ಬರಲಿ, ಇವ್ರು ಮಾತ್ರ ಬೇಡ ಅಂತ.